ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ ಈ ಕಡೆಗಳಿಂದ ನೀವು ಪಂಡರಪುರ ವಿಠಲ ದೇವಾಲಯಕ್ಕೆ ನೀವು ಹೋಗ್ಬೇಕು ಅಂದ್ಕೊಂಡಿದ್ರೆ ನಿಮ್ಗೆ ಈ ವಿಡಿಯೋ ಸಹಾಯ ಆಗ್ತದೆ. ನಾವು ಈ ವಿಡಿಯೋದಲ್ಲಿ ಒಂದು ರೈಲಿನ ಬಗ್ಗೆ ಮಾಹಿತಿ ನೀಡ್ತೇವೆ. ಆ ರೈಲಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡೋ ಮೊದಲು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ಪಂಡರಪುರಿಗೆ ನೀವು ಹೋಗೋದಾದ್ರೆ ಅಲ್ಲಿಗೆ ಹತ್ತಿರದ ರೈಲ್ವೆ ಸ್ಟೇಷನ್ಗಳು ಯಾವುದಂತ ನೋಡೋದಾದ್ರೆ ಪಂಡರಪುರದಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ. 2.2 ಕಿಲೋಮೀಟರ್ ದೂರದಲ್ಲೇ ಪಂಡರಪುರ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಹೋಗಿ ನೀವು ಕೂಡ ಹೋಗಬಹುದಾಗಿದೆ. ಇದಲ್ಲದೆ ಇನ್ನು ಸೋಲಾಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಕೂಡ ಹೋಗಬಹುದು, 76 ಕಿಲೋಮೀಟರ್ ದೂರ ಇದೆ. ಇನ್ನೊಂದು ರೈಲ್ವೆ ಸ್ಟೇಷನ್ ಇರೋದು ಮಿರಾಜ್ ರೈಲ್ವೆ ಸ್ಟೇಷನ್ ಆಗಿದೆ, ಇದಾದ್ರೆ 128 ಕಿಲೋಮೀಟರ್ ದೂರ ಇದೆ. ನಾವೀಗ ಹತ್ತಿರದ ರೈಲ್ವೆ ನಿಲ್ದಾಣವಾದ ಪಂಡರಪುರ ರೈಲ್ವೆ ಸ್ಟೇಷನ್ ಇರುವ ರೈಲುಗಳ ಬಗ್ಗೆ ನೋಡೋಣ. ಈ ರೈಲು ಹೊರಡುದು ಮೈಸೂರಿಂದ. ಮೈಸೂರಿಂದ ಈ ಗೋಲ್ಗೊಂಬ ಎಕ್ಸ್ಪ್ರೆಸ್ ಟ್ರೈನ್ ಇದೆ ನೋಡಿ, ಈ ಟ್ರೈನ್ ಮೈಸೂರಿಂದ ಮಧ್ಯಾಹ್ನ 3:45 ಹೊರಡುತ್ತದೆ. ಮುಂದೆ ಯಾವ ರೈಲ್ವೆ ಸ್ಟೇಷನ್ ಆಗಿ ಹೋಗ್ತದೆ ಅನ್ನೋದ್ರ ಬಗ್ಗೆ ನೋಡೋಣ. ಮಂಡ್ಯವನ್ನ 4:44 ಬಂದು ತಲುಪಿದ್ರೆ, ಮುದ್ದೂರಿನ ಬಂದು ತಲುಪುವಾಗ ಸಂಜೆ 4:41 ಆಗಿರ್ತದೆ. ಚನ್ನಪಟ್ಟಣನ 4:55 ರಾಮನಗರವನ್ನ 5:06 ಬಂದು ತಲುಪಿದ್ರೆ, ಬಿಡದಿನ ನೀವು 5:17 ಬಂದು ತಲುಪ್ತೀರಾ. ಕೆಂಗೇರಿನ ಬಂದು ತಲುಪುವಾಗ 5:34 ಆಗಿರ್ತದೆ. KSR ಬೆಂಗಳೂರಿಗಾದ್ರೆ 6:25 ನೀವು ಸಂಜೆ ಬಂದು ತಲುಪ್ತೀರಾ. ಯಶವಂತಪುರ್ನ ಬಂದು ತಲುಪುವಾಗ 6:45 ಆಗಿರ್ತದೆ. ತುಮಕೂರ್ನ ಬಂದು ತಲುಪುವಾಗ ರಾತ್ರಿ 7:42 ಆಗಿರ್ತದೆ. ತುಮಕೂರ್ನ ಬಂದು ತಲುಪುವಾಗ ತಿಪ್ಟೂರ್ನ ರಾತ್ರಿ 8:38 ಆದ್ರೆ, ಅರಸೀಕೆರೆನ ರಾತ್ರಿ 9:00 ಬಂದು ತಲುಪ್ತೀರಾ. ಬೀರೂರ್ನ ರಾತ್ರಿ 9:42 ನೀವು ಬಂದು ತಲುಪಿದ್ರೆ, ಇದನ್ನು ಬಂದು ತಲುಪುವಾಗ ರಾತ್ರಿ 10:30 ಆಗಿರ್ತದೆ. ದಾವಣಗೆರೆನ ಬಂದು ತಲುಪುವಾಗ ರಾತ್ರಿ 11:10 ಆಗಿರುತ್ತದೆ. ಹರಿಹರನ ರಾತ್ರಿ 11:27, ರಾಣಿಬೆನ್ನೂರಿನ ರಾತ್ರಿ 11:49, ಹಾವೇರಿನ ಬಂದು ತಲುಪುವಾಗ 12:22 ಆಗಿರುತ್ತದೆ ರಾತ್ರಿ. ಹುಬ್ಬಳ್ಳಿನ ಬಂದು ತಲುಪುವಾಗ 2:00 ಆಗಿರುತ್ತದೆ. ಗದಗವನ್ನ 3:20. ಹೀಗೆ ನೀವು ಮುಂದೆ ಬಾದಾಮಿ, ಬಾಗಲಕೋಟೆ, ಆಲಮಟ್ಟಿ, ವಿಜಯಪುರ, ಸೋಲಾಪುರ ಆಗಿ ಮುಂದೆ ಹೀಗೆ ಪಂಡರಪುರಿಗೆ ಹೋಗಿ ನೀವು ತಲುಪ್ತೀರಾ. ಮಧ್ಯಾಹ್ನ 12:25 ನೀವು ಹೋಗಿ ಪಂಡರಪುರ ರೈಲ್ವೆ ಸ್ಟೇಷನ್ ಹೋಗಿ ತಲುಪ್ತೀರಾ. ನೀವು ಸೋಮವಾರ ಹೊರಟಿದ್ರೆ ಮಂಗಳವಾರ ಹೋಗಿ ನೀವು ತಲುಪಿರ್ತೀರಾ. ಒಟ್ಟು 20:40 ಟ್ರೈನ್ ಜರ್ನಿ ಇರುತ್ತದೆ. ಪ್ರತಿದಿನ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ, ಬಾಗಲಕೋಟೆ ಆಗಿ ಈ ರೈಲು ಬರ್ತದೆ. ಪಂಡರಪುರಿಗೆ ನೀವು ಬರಬೇಕಂತಿದ್ರೆ ಈ ರೈಲಿನ ಮೂಲಕ ಬರಬಹುದಾಗಿದೆ. ಟಿಕೆಟ್ ದರದ ಬಗ್ಗೆ ನೋಡಿದ್ರೆ 510 ರೂಪಾಯಿ ಇರ್ತದೆ ಸ್ಲೀಪರ್ ಕೋಚ್ ಆದ್ರೆ, ಚೇರ್ ಕಾರ್ ಆದ್ರೆ 1,110 ರೂಪಾಯಿ ಆಗಲ ಆಗ್ತದೆ, ಥರ್ಡ್ ಎಸಿ ಆದ್ರೆ 1,370 ಆಗ್ತದೆ, ಸೆಕೆಂಡ್ ಎಸಿ ಆದ್ರೆ 1,970 ರೂಪಾಯಿ ಆಗ್ತದೆ, ಫಸ್ಟ್ ಎಸಿ ಆದ್ರೆ 3,330 ರೂಪಾಯಿ ಆಗ್ತದೆ. ಈ ರೀತಿಯಲ್ಲಿ ಇದರ ಟಿಕೆಟ್ ದರ ಇದೆ. ಈ ರೈಲು ರಿಟರ್ನ್ ಯಾವಾಗಿದೆ ಅಂತ ನೋಡಿದ್ರೆ ಈ ರೈಲು ಪ್ರತಿದಿನ ರಿಟರ್ನ್ ಇರ್ತದೆ. ಪಂಡರಪುರದಿಂದ ಮಧ್ಯಾಹ್ನ 1:00 ಹೊರಟು ಈ ರೈಲು ಮುಂದೆ ಬಾಗಲಕೋಟೆನ ರಾತ್ರಿ 7:23 ಬಂದು ತಲುಪ್ತದೆ. ಮುಂದೆ ಇದು ಗದಗವನ್ನ ಬಂದು ತಲುಪುವಾಗ ರಾತ್ರಿ 9:40 ಆಗಿರ್ತದೆ. ಹುಬ್ಬಳ್ಳಿನ ರಾತ್ರಿ 11:30 ಬಂದು ತಲುಪ್ತದೆ. ಅದೇ ಹಾವೇರಿನ ಬಂದು ತಲುಪುವಾಗ ರಾತ್ರಿ 1:00 ಆಗಿರ್ತದೆ. ರಾಣಿಬೆನ್ನೂರಿನ ರಾತ್ರಿ 1:35, ಹರಿಹರವನ್ನ ರಾತ್ರಿ 1:58, ದಾವಣಗೆರೆನ ರಾತ್ರಿ 2:18, ಯಶವಂತಪುರ ಜಂಕ್ಷನ್ ಅದು ಬಂದು ತಲುಪುವಾಗ ಬೆಳಿಗ್ಗೆ 6:58 ಆಗಿರ್ತದೆ. ಮುಂದೆ KSR ಬೆಂಗಳೂರಿಗೆ ಬೆಳಿಗ್ಗೆ 7:50, ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮುದ್ದೂರು, ಮಂಡ್ಯ ಆಗಿ ಮೈಸೂರಿನ ಬಂದು ತಲುಪುವಾಗ ಬೆಳಿಗ್ಗೆ 10:45 ಆಗಿರ್ತದೆ. ಈ ರೀತಿಯಲ್ಲಿ ಈ ರೈಲಿನ ವೇಳಾಪಟ್ಟಿ ಇರಲಿದೆ. ನಾವು ಹೋಗೋ ರೈಲಿನ ಸಮಯವನ್ನು ಕೊಟ್ಟಿದ್ದೇವೆ, ಬರೋ ರೈಲಿನ ಸಮಯವನ್ನು ಕೂಡ ಕೊಟ್ಟಿದ್ದೇವೆ. ಈ ರೀತಿಯಲ್ಲಿ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ ಈ ಕಡೆಗಳಿಂದ ನೀವು ಪಂಡರಪುರಿಗೆ ಹೋಗ್ಬೇಕಂತ ಅನ್ಕೊಂಡಿದ್ರೆ, ಪಂಡರಪುರದ ವಿಠಲ ದೇವಾಲಯಕ್ಕೆ ನೀವೇನಾದ್ರೂ ಹೋಗ್ಬೇಕು ಅನ್ಕೊಂಡಿದ್ರೆ ಈ ರೈಲಿನ ಮೂಲಕವೇ ಹೋಗಿ ಬರಬಹುದಾಗಿದೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವ್ರಿಗೆ ಕೂಡ ಸಹಾಯ ಆಗ್ಬೋದು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ.